ಮತ್ತೊಮ್ಮೆ ಕೊರೋನಾ ಮಹಾಸುನಾಮಿ ಲಾಕ್ಡೌನ್ ಛಾಯೆಯಲ್ಲಿ ಜನರು ಹೌದು ಕೊರೋನಾ ಹೆಚ್ಚಾಗಿರುವುದರಿಂದ ಲಾಕ್ಡೌನ್ ಜಾರಿಗೊಳಿಸುವ ಇರಾದಿಯಲ್ಲಿದೆ ಮಹಾರಾಷ್ಟ್ರ ಸರ್ಕಾರ ಈ ಬಗ್ಗೆ ಖುದ್ದು ಸಿಎಂ ಉದ್ದವ್ ಠಾಕ್ರೆ ಅವರೇ ಶುಕ್ರವಾರ ಪ್ರಕಟಿಸಿದ್ದಾರೆ ಜನರು ನಿಯಮ ಪಾಲಿಸುವ ವಿಶ್ವಾಸವಿದೆ ಲಾಕ್ಡೌನ್ ಮಾಡಬೇಕೆಂದು ಇದ್ರು ಜನರು ಕೊರೊನಾ ನಿಯಮ ಪಾಲಿಸಿದರೆ ಅದರ ಅಗತ್ಯ ಬೀಳುದು ಎಂದು ಹೇಳಿದ್ದಾರೆ ಒಂದು ವೇಳೆ ಜನರು ನಿಯಮವನ್ನು ಪಾಲಿಸಿದ್ದ ಪಕ್ಷದಲ್ಲಿ ಲಾಕ್ಡೌನ್ ಅನ್ನ ಜಾರಿಗೊಳಿಸಲೇಬೇಕಾಗತ್ತೆ ಅಂತ ಸಿಎಂ ಉದ್ದವ್ ಠಾಕ್ರೆ ಹೇಳಿದ್ದಾರೆ ಇನ್ನೂರು ಶೇಕಡಾ ಐವತ್ತರ ಮಿತಿ ಪರಿಸ್ಥಿತಿ ವಿಷಮಿಸುತ್ತಿರುವುದರಿಂದ ಮುಂಬೈನ ಮಾಲ್ಗಳಲ್ಲಿ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಇದ್ದರೆ ಮಾತ್ರ ಪ್ರವೇಶಕ್ಕೆ ಅನುಮತಿ ನೀಡಲಾಗುತ್ತದೆ ಇದರ ಜೊತೆಗೆ ಚಿತ್ರಮಂದಿರಗಳು ಸಭಾಂಗಣ ಕಚೇರಿಗಳಲ್ಲಿ ಮಾಸಾಂತ್ಯದವರೆಗೆ ಶೇಕಡ ಐವತ್ತರಷ್ಟು ಸೀಟುಗಳ ಮಿತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಆದೇಶ ನೀಡಲಾಗಿದೆ ಇದೇ ವೇಳೆ ಮಹಾರಾಷ್ಟ್ರದಲ್ಲಿ ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತೊಂದು ಹೊಸ ಕೇಸುಗಳು ಮತ್ತು ಎಪ್ಪತ್ತು ಸಾವಿನ ಪ್ರಕರಣಗಳು ದೃಢಪಟ್ಟಿವೆ ಈ ಪೈಕಿ ಮುಂಬೈ ಒಂದರಲ್ಲಿಯೇ ಮೂರು ಸಾವಿರದ ಅರವತ್ತೆರಡು ಪ್ರಕರಣಗಳಿವೆ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಸೋಂಕಿತರ ಸಂಖ್ಯೆಯಲ್ಲಿ ಹೇರಿಕೆ ಗುರುವಾರದಿಂದ ಶುಕ್ರವಾರದ ಅವಧಿಯಲ್ಲಿ ದೇಶದಲ್ಲಿ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತಾರು ಹೊಸ ಕೇಸು ಮತ್ತು ನೂರ ಐವತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಎರಡು ಲಕ್ಷದ ಸಾವಿರದ ಇನ್ನೂರ ಎಂಬತ್ತೆರಡು ಆಗಿದೆ ಚೇತರಿಕೆ ಪ್ರಮಾಣ ಶೇಕಡಾ ತೊಂಬತ್ತಾರು ಪಾಯಿಂಟ್ ಇಪ್ಪತ್ತಾರಕ್ಕೆ ಕುಸಿದಿದೆ ಎರಡ್ ಸಾವಿರದ ಇಪ್ಪತ್ತು ನವೆಂಬರ್ ಇಪ್ಪತ್ತೊಂಬತ್ತರಂದು ನಲವತ್ತೊಂದು ಸಾವಿರದ ಎಂಟುನೂರ ಹತ್ತು ಪ್ರಕರಣ ದಾಖಲಾಗಿದ್ವು ಬರಲಿದೆ ಮತ್ತೊಂದು ಆತಂಕ ಕೊರೋನಾ ಕಾಟದ ನಡುವೆ ಮತ್ತೊಂದು ಸೂಪರ್ ಬಗ್ ಪತ್ತೆಯಾಗಿದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳಲ್ಲಿ ಈ ವಿಚಾರ ಪತ್ತೆಯಾಗಿದೆ ಕೆನಡಾ ಓರಿಸ್ ಎಂದು ಗುರುತಿಸಲಾಗಿರುವ ಸೂಪರ್ ಬಗ್ ಮುಂದಿನ ದಿನಗಳಲ್ಲಿ ಮಹಾಮಾರಿಯಾಗುವ ಸಾಧ್ಯತೆ ಇದೆ ಫಂಗಲ್ ನಿರೋಧಕ ವ್ಯವಸ್ಥೆಯನ್ನ ಅದು ಭೇದಿಸಲಿದೆ ಎಂದು ಎಂ ಬಯೋ ಎಂಬ ಸಂಶೋಧನಾ ಪತ್ರಿಕೆಯಲ್ಲಿ ವರದಿ ಪ್ರಕಟವಾಗಿದೆ ಕೊರೊನಾ ದೂರವಾಯಿತು ಮತ್ತೆ ನಮ್ಮ ಜೀವನವನ್ನ ಕಟ್ಟಿಕೊಳ್ಳಿ ಮತ್ತೆ ಒಂದೊಳ್ಳೆ ರೀತಿಯ ಜೀವನವನ್ನ ನಡೆಸೋಣ ಅಂತ ಜನ ತಮ್ಮ ಕಾರ್ಯಕ್ಕೆ ಮರಳತಾ ಇದ್ರು ಇದೀಗ ಮತ್ತೆ ಕೊರೋನಾ ಆಸ ಮರೆಯೋಕೆ ಮುಂದಾಗಿರುವುದು ಜನರ ಜೀವನದಲ್ಲಿ ಮತ್ತಷ್ಟು ಆತಂಕವನ್ನ ಉಂಟು ಮಾಡಿದೆ ಎಸ್ ವೀಕ್ಷಕ್ರೆ ನಿಮ್ಮ ಪ್ರಕಾರ ಈ ಒಂದು ಕೊರೋನಾ ಎರಡನೇ ಅಲೆ ಮತ್ತಷ್ಟು ಸಮಸ್ಯೆಯನ್ನ ತಂದೊಡ್ಡುತ್ತಾ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮತ್ತೊಂದು ಲಾಕ್ಡೌನ್ ಅವಶ್ಯಕತೆ ಇದೆಯಾ ಅಥವಾ ನಾವೇ ಎಚ್ಚೆತ್ತುಕೊಂಡು ಹೋಗ್ಬೇಕಾ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಕ್ಷಣ ಕ್ಷಣದ ಮಾಹಿತಿಗಾಗಿ ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಆಗಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ